ಹಲವಾರು ಜನ ತಮ್ಮ ಹುಟ್ಟುಹಬ್ಬದ ದಿನದಂದೇ ಗುಂಡು ತುಂಡುಗಳಿಂದ ಮೋಜು ಮಸ್ತಿ ಮಾಡುತ್ತಿರುವುದನ್ನು ಕೇಳಿದ್ದೇವೆ, ಹಾಗೆ ಕೂಡ ಕಂಡಿದ್ದೇವೆ. ಆದರೆ ಇಲ್ಲೊಬ್ಬ ಬಡ ಶ್ರಮಿಕ ತಮ್ಮ ಮಗನ ಜನ್ಮದಿನವಾದ ಬುಧವಾರ ದಿನಾಂಕ 24ರಂದು 2500 ಶಾಲಾ ಮಕ್ಕಳಿಗೆ ಉಚಿತ ಕಬ್ಬಿನ ಹಾಲು ಹಾಗೂ ಪೇರಲ ಸಸಿಗಳನ್ನು ವಿತರಿಸುವ ಮೂಲಕ ಪರಿಸರ ಪ್ರೇಮವನ್ನು ಮೆರೆದಿದ್ದಾನೆ. ಒಂದೇ ಒಂದು ಎಕರೆ ಭೂಮಿ, ಕಿತ್ತು ತಿನ್ನುವ ಬಡತನ, ಹಾಸಿಗೆ ಹೊಯ್ದುಕೊಳ್ಳುವಷ್ಟು ಸಾಲ, ಇಬ್ಬರು ಮಕ್ಕಳ ಶಾಲಾ ಖರ್ಚ ವೆಚ್ಚವನ್ನು ನೀಗಿಸಿ ಸಂಸಾರವನ್ನು ನಡೆಸಿಕೊಂಡು ಕಬ್ಬಿನ ಹಾಲಿನ ವ್ಯಾಪಾರ ಮಾಡುತ್ತಿರುವ ಕಾಗವಾಡ ತಾಲೂಕಿನ ಕಾತ್ರಾಳ ಗ್ರಾಮದ ಪ್ರಲ್ಹಾದ್ ಈಶ್ವರ್ ಮಾನೆ ಅಪರೂಪದ ದೇಶಭಕ್ತ ಎನಿಸಿಕೊಂಡು ಜನರ ಮೆಚ್ಚುಗೆಗೆ ಪಡೆದುಕೊಂಡಿದ್ದಾನೆ. ಪ್ರಲ್ಹಾದ್ ಮಾನೆ ಈತನು ಪ್ರತಿದಿನ ಐನಾಪುರ ಪಟ್ಟಣದಲ್ಲಿ 10 ರೂಪಾಯಿಗೆ ಒಂದು ಗ್ಲಾಸ್ ಕಬ್ಬಿನ ಹಾಲು ಮಾರಾಟ ಮಾಡುತ್ತಿದ್ದು, ಅದರಲ್ಲಿನ ಪ್ರತಿ ಗ್ಲಾಸಿನ 10 ರೂಪಾಯಿಗಳಲ್ಲಿ 1 ರೂಪಾಯಿಯನ್ನ ವಿಕಲಚೇತನರಿಗಾಗಿ ಕಾಯ್ದಿರಿಸಿ ದಾನವನ್ನ ಮಾಡುತ್ತಿದ್ದಾನೆ. ಅಲ್ಲದೆ ದೇಶ ಕಾಯುವ ಸೈನಿಕರು ಮತ್ತು ಅವರ ಕುಟುಂಬದವರು ಎಂದರೆ ಆತನಿಗೆ ಅದೆಷ್ಟೋ ಅಭಿಮಾನ. ತಾವು ವ್ಯಾಪಾರ ಮಾಡುತ್ತಿರುವ 2 ವಾಹನಗಳಿಗೆ ಆರ್ಕೆ ಫಿಲ್ಲು ರಸವಂತಿ ಎಂಬ ವಾಹನಗಳ ಮೇಲೆ ದೇಶದ ಗಡಿ ಕಾಪಾಡುವ ಸೈನಿಕರಿಗೆ ಹಾಗೂ ಅವರ ಕುಟುಂಬದವರಿಗೆ ಕಬ್ಬಿನ ಹಾಲು ಉಚಿತ ಎಂಬ ನಾಮಫಲಕವೊಂದನ್ನು ಬರೆಯಿಸಿದ್ದು ಕಂಡಾಗ ಆಶ್ಚರ್ಯ ಹಾಗೂ ಸಂತೋಷವಾಗುತ್ತದೆ. ಇಂತಹ ಅಪರೂಪದ ವ್ಯಕ್ತಿಗಳೇ ನಮ್ಮ ದೇಶದ ನಿಜವಾದ ಸಂಪತ್ತು ಎನಿಸುತ್ತದೆ. ನಿತ್ಯವೂ ಐನಾಪುರ ಹಾಗೂ ಅಥಣಿ ಮಾರ್ಗದ ಕಾತ್ರಾಳ ಗ್ರಾಮದ ರಸ್ತೆಯಲ್ಲಿ ಕಬ್ಬಿನ ಹಾಲಿನ ವ್ಯಾಪಾರವನ್ನು ಪ್ರಲ್ಹಾದ್ ಮಾನೆಯವರ ಧರ್ಮಪತ್ನಿ ಪಲ್ಲವಿ ವ್ಯಾಪಾರ ಮಾಡುತ್ತಿದ್ದರೆ, ಈತ ಬೆಳಗ್ಗೆ ಐನಾಪುರ, ಮಧ್ಯಾಹ್ನ ಅಥಣಿಗೆ ಹೋಗಿ ವ್ಯಾಪಾರ ಮಾಡುತ್ತಾನೆ. ಅಲ್ಲಿಗೆ ಬರುವ ಗಡಿ ರಕ್ಷಕರಿಗೆ ಹಾಗೂ ಅವರ ಕುಟುಂಬದವರಿಗೆ ಕಳೆದ 8 ವರ್ಷಗಳಿಂದ ಸಂತೋಷದಿಂದ ಉಚಿತ ಕಬ್ಬಿನ ಹಾಲನ್ನು ನೀಡುವ ಇವರ ಕಾಯಕ ನಿಷ್ಠೆಗೆ ಪ್ರತಿಯೊಬ್ಬರೂ ತಲೆ ಬಾಗಲೇಬೇಕಾಗಿದೆ. ಅಲ್ಲದೆ ಈ ವರ್ಷದಲ್ಲಿ 2 ಸಲ ತನ್ನ 2 ಮಕ್ಕಳಾದ ಪ್ರೀತಂ ಮತ್ತು ಪ್ರತೀಕರ ಹುಟ್ಟುಹಬ್ಬದ ನಿಮಿತ್ತ ಸಮೀಪದ ಶಾಲಾ ಮಕ್ಕಳಿಗೆ 2500 ಗ್ಲಾಸ್ಗಳಷ್ಟು ಕಬ್ಬಿನ ರಸವನ್ನ ದಾನವಾಗಿ ನೀಡುವ ಇವರ ದಾನ ಪ್ರವೃತ್ತಿ ಇತರರಿಗೆ ಮಾದರಿಯಾಗಿದೆ. ಬುಧವಾರ ದಿನಾಂಕ 24ರಂದು ತಮ್ಮ ಹಿರಿಯ ಸುಪುತ್ರ ಪ್ರತೀಕ್ ಅವರ ಹುಟ್ಟುಹಬ್ಬದ ನಿಮಿತ್ತ KRE ಸಂಸ್ಥೆಯ 2500 ಮಕ್ಕಳಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಉಚಿತ ಕಬ್ಬಿನ ಹಾಲು ವಿತರಣೆ ಹಾಗೂ ಶಾಂತಿಸಾಗರ ವಿದ್ಯಾಪೀಠದ ಆಂಗ್ಲ ಮಾಧ್ಯಮ ಶಾಲಾ ಮಕ್ಕಳಿಗೆ ಉಚಿತ 150 ಪೇರಲ ಸಸಿಗಳನ್ನು ವಿತರಿಸಿದ್ದಾನೆ. ಪ್ರಲ್ಹಾದ್ ಮಾನೆ ಈತನು ಬಡವನಾದರೂ ಕಲಿಯುಗದ ಕರ್ಣನಂತೆ ಯಾವುದೇ ಫಲಾಪೇಕ್ಷೆ, ಪ್ರತಿಷ್ಠೆ ಹಾಗೂ ಪ್ರಸಿದ್ಧಿ ಬಯಸದೆ ದಾನ ಮಾಡುತ್ತಿದ್ದಾನೆ. ಭಗವತ ಗೀತೆಯ ಉಕ್ತಿಯಂತೆ ಧಾತವ್ಯ ಮಿತಿ ಏಥ ದಾನಂದಿಯತೆ ಅನುಪಕಾರಿಣಿ ಎಂದರೆ ಯಾವುದೇ ರೀತಿಯ ಪ್ರತ್ಯುಪಕಾರ ಬಯಸದೆ ದಾನ ಮಾಡುವುದು ತನ್ನ ಕರ್ತವ್ಯ ಎಂದು ಬಯಸಿರುವುದು ಕಾತ್ರಾಳ ಗ್ರಾಮದ ಪ್ರಲ್ಹಾದ್ ಮಾನೆ ದೇಶಕ್ಕಾಗಿ ತಮ್ಮ ಪ್ರಾಣದ ಹಂಗು ತೊರೆದು ಹೋರಾಡಿದ ಸೈನಿಕರಿಗೆ ನಿಜವಾದ ದೇಶದ ಆಸ್ತಿ ಎಂದು ನಂಬಿರುವ ಈ ಪ್ರಲ್ಹಾದ್ ಮಾನೆಯವರು ಗಡಿಯನ್ನು ಕಾಯುವ ಸೈನಿಕರಿಂದಲೇ ನಾವು ನೆಮ್ಮದಿಯಿಂದ ಇದ್ದೇವೆ ಎಂದು ಅಭಿಮಾನದಿಂದ ಹೇಳುತ್ತಾರೆ. ದೇಶದ ಗಡಿ ಕಾಪಾಡುವ ಸೈನಿಕರ ಕುಟುಂಬದವರು ಕಬ್ಬಿನಾಡ ಉಚಿತ ಕೊಟ್ಟಿರಿ, ಮತ್ತಿಮಂತ ಆಂಗ್ಲಿಕ್ ಹೋಗಿರ್ತಾರೆ, ಅವರಿಗೆ ಪ್ರತಿ ಗ್ಲಾಸ್ಗೆ 1 ರೂಪಾಯಿ ತೆಗೆದಿರ್ತಾರೆ. ಆದ 3 ತಿಂಗಳು ಮಾಡಿದ್ರೆ 21,856 ರೂಪಾಯಿ ಆಗಿತ್ತು. ಬುದ್ಧಿಮಂತ ಮಂದಿ ಅಂತಕರೆ ಈಗ ಮತ್ತೆ ಯಾವ ಸಾಲಿಗೆ ಇದನ್ನು ಮಾಡಿದ್ರೆ ಶಾಂತಿ ಸಾಗರ್ ರೀ, KRS ಡಿಗ್ರಿ ಕಾಲೇಜ್ ರೀ, ಪದ್ಮಾವತಿ ರೀ, ಮತ್ತು ಸಸಿಗಳನ್ನು ಕೊಟ್ಟಿರೋ ಅಲ್ಲಿ ಹೌದೇನ್ರಿ ಸಸಿಗೌಡ್ರಿ? ಹಾಂ, ತೋರುಗಳು ಕೊಟ್ಟಿದ್ದೀರಿ, ತೆರು ತೋರುಗಳು ಕೊಟ್ಟಿದ್ದೀರಿ ಶಾಂತಿ ಸಾಗರ್ ರೀ. ಹಾಂ, ಮತ್ತೆ ಯಾವ ಸಾಲಿ ಕೊಟ್ಟರೆ? ಎಲ್ಲ ಕಬ್ಬಿನ ಹಾಲು ಎಲ್ಲ ತಲೆ ಕೊಟ್ಟಿದ್ರಿ, ಕಾತಾ ಶಾಲೆ ಕೊಟ್ಟಿದ್ರಿ, ಕನ್ನಡ ಹೆಣ್ಣುಮಕ್ಕಳ ಶಾಲೆ ಹೆಣ್ಣುಮಕ್ಕಳು ಕೊಟ್ಟಿದ್ರಿ. ಇವರ ದೇಶಭಕ್ತಿ, ದಾನ ಮತ್ತು ಗುಣ ಹಾಗೂ ಸಮಾಜ ಸೇವೆಯು ಇಂದಿನ ಯುವಕರಿಗೆ ಮಾದರಿಯಾಗಿದೆ. ಎಲೆಮರೆ ಕಾಯಿಯಂತೆ ಏನನ್ನೂ ಅಪೇಕ್ಷಿಸದೆ ದೇವರು ಕೊಟ್ಟದ್ದನ್ನು ಸಮಾಜಕ್ಕೆ ಅರ್ಪಿಸಿ ನೆಮ್ಮದಿ ಕಾಣುವ ಪ್ರಲ್ಹಾದ್ ಮಾನೆ ಇಂದು ನಮಗೆಲ್ಲ ಪಬ್ಲಿಕ್ ಹೀರೋ ಆಗಿದ್ದಾರೆ. ಅವರ ಸಾಮಾಜಿಕ ಕಾಳಜಿ ಹಾಗೂ ದೇಶಭಕ್ತಿಗೆ ನಮ್ಮೆಲ್ಲರದ್ದು ದೊಡ್ಡದೊಂದು ಸಲ್ಯೂಟ್. ಈ ವೇಳೆ ಸಾಮಾಜಿಕ ಕಾರ್ಯಕರ್ತರಾದ ಗಣಧರ್, ಶ್ರೀಮಂದರ್, ಬಣಜವಾಡ್, KRE ಸಂಸ್ಥೆಯ ಉಪ ಪ್ರಾಚಾರ್ಯ AM ಹುಲ್ಲೆನ್ನವರ್, ಶಾಂತಿಸಾಗರ ಆಂಗ್ಲ ಮಾಧ್ಯಮ ಶಾಲೆಯ ಆಡಳಿತಾಧಿಕಾರಿಯಾದಂತಹ ಮಂಜುನಾಥ್ ಧಾನೋಳಿ,
ಮತ್ತು ಮುಖ್ಯೋಪಾಧ್ಯಾಯರಾದಂತಹ ಬಾಬುರಾವ್ ಮೋಳೇಕರ್ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಮುರಗೇಶ್ ಗಸ್ತಿ, ಭಾರತ ವೈಭವ ನ್ಯೂಸ್, ಐನಾಪುರ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.